ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋ ತುಂಬಾ ಮಹತ್ವಪೂರ್ಣವಾದ ವಿಷಯದ ಮೇಲೆ ಇದೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ 7-8 ನಿಮಿಷದ ಬಹುಮೌಲ್ಯವಾದ ಸಮಯವನ್ನು ಖಂಡಿತವಾಗಿ ನೀಡಿರಿ. ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರಬಹುದು, ಆದರೂ ಸಹ ಈ ರೀತಿಯ ಮಾಹಿತಿಯನ್ನು ಯಾವ ವ್ಯಕ್ತಿಯೂ ಸಹ ನಿಮಗೆ ಹೇಳಲು ಸಾಧ್ಯವಿಲ್ಲ. ಸ್ನೇಹಿತರೆ, ಈ ಪ್ರಕಾರದ ಮಾಹಿತಿ ಹಣ ಖರ್ಚು ಮಾಡಿದ ನಂತರವೂ ಸಿಗೋದಿಲ್ಲ. ಸ್ನೇಹಿತರೆ, ನೀವು ಸಹ ರಾತ್ರಿ ಮಲಗಿಕೊಂಡಾಗ ಅಚಾನಕವಾಗಿ ಎಚ್ಚರ ಆಗ್ತೀರಾ? ಯಾವಾಗ ಇಡೀ ಜಗತ್ತು ಮಲಗಿಕೊಂಡಿರುವಂಥ ಸಮಯ ಆಗಿರುತ್ತದೆಯೋ ಆಗ ನಿಮಗೆ ಎಚ್ಚರ ಆಗುತ್ತದೆ. ರಾತ್ರಿ ನಿದ್ರೆಯಿಂದ ಎಚ್ಚರ ಆಗುವುದರ ಅರ್ಥ ನಿಮಗೆ ಏನಾದರೂ ಗೊತ್ತಿದೆಯಾ? ಇಲ್ಲ ಅಂದರೆ ಈ ವಿಡಿಯೋ ನಿಮಗೋಸ್ಕರವೇ ಇದೆ. ನಿಮಗಾಗಿ ಇಂದಿನ ಈ ವಿಡಿಯೋ ತುಂಬಾ ಮಹತ್ವಪೂರ್ಣವಾಗಲಿದೆ. ಯಾಕಂದರೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸುವಂಥ ವಿಷಯ ಏನಿದೆ ಅಂದರೆ, ರಾತ್ರಿ ನಿದ್ರೆಯಿಂದ ಎಚ್ಚರ ಆದಾಗ ಇದು ಏನೇನ ತೋರಿಸಿಕೊಡುತ್ತದೆ. ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆಯಿರಿ. ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಸ್ನೇಹಿತರೆ, ಕೆಲವರಿಗೆ ರಾತ್ರಿ ಅಚಾನಕವಾಗಿ ನಿದ್ರೆಯಿಂದ ಎಚ್ಚರ ಆಗುತ್ತದೆ. ಕೆಲವೊಮ್ಮೆ ತುಂಬ ಭಯ ಅಥವಾ ಚಿಂತೆ ಒತ್ತಡದ ಕಾರಣದಿಂದ ಈ ರೀತಿ ಆಗುತ್ತದೆ. ಆದರೆ ಈ ರೀತಿ ಪದೇ ಪದೇ ಆಗ್ತಾ ಇದ್ದರೆ ಇದು ಒಂದು ಗಂಭೀರವಾದ ಸಿಚುವೇಶನ್ ಆಗಬಹುದು. ಇಡೀ ದಿನ ಕೆಲಸ ಕಾರ್ಯಗಳನ್ನು ಮಾಡಿ ರಾತ್ರಿ ಮಲಗಿಕೊಂಡಾಗ ಆಳವಾದ ನಿದ್ರೆಯಂತೂ ಬರುತ್ತದೆ. ಒಂದು ವೇಳೆ ನಿಮಗೂ ಸಹ ಅಚಾನಕವಾಗಿ ರಾತ್ರಿ ನಿದ್ರೆಯಿಂದ ಎಚ್ಚರ ಆಗ್ತಾ ಇದ್ದರೆ, ಪ್ರತಿದಿನ ಒಂದೇ ಸಮಯದಲ್ಲಿ ಎಚ್ಚರ ಆಗ್ತಾ ಇದ್ದರೆ, ಕಣ್ಣುಗಳು ತೆರೆದುಕೊಳ್ಳುತ್ತಿದ್ದರೆ, ಇದು ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳತ್ತ ಸಂಕೇತವನ್ನು ಕೊಡುತ್ತದೆ. ಹಾಗಾಗಿ ಇವುಗಳನ್ನು ನಿರ್ಲಕ್ಷ್ಯ ಮಾಡಬಾರದು. ಮಾಹಿತಿಯ ಅನುಸಾರವಾಗಿ ರಾತ್ರಿ ನಿದ್ರೆಯಿಂದ ಪದೇ ಪದೇ ಎಚ್ಚರ ಆಗೋದೇನು ಸಾಮಾನ್ಯವಾದ ವಿಷಯ ಅಲ್ಲ. ಬದಲಿಗೆ ಈ ಮಾತಿನ ಅರ್ಥ, ಇಲ್ಲಿ ಅಜ್ಞಾತ ಶಕ್ತಿಯು ನಿಮ್ಮನ್ನು ಸಂಪರ್ಕ ಮಾಡುತ್ತಿದೆ ಅನ್ನೋ ಅರ್ಥ ಆಗುತ್ತೆ. ಅವುಗಳು ನಿಮಗೆ ಏನನ್ನು ಹೇಳಲು ಇಷ್ಟಪಡುತ್ತಿರುತ್ತವೆ. ಇಂಥ ಸ್ಥಿತಿಯಲ್ಲಿ ನೀವು ಎಚ್ಚರ ವಹಿಸೋದು ಇಂಪಾರ್ಟೆಂಟ್ ಇದೆ. ಇಲ್ಲಿ ಒಂದು ಮಾತನ್ನು ತಿಳಿದುಕೊಳ್ಳಿರಿ, ಭಿನ್ನ ಭಿನ್ನವಾದ ಸಮಯದಲ್ಲಿ ಎಚ್ಚರ ಆಗೋದಕ್ಕೆ ಭಿನ್ನ ಭಿನ್ನವಾದ ಅರ್ಥಗಳು ಸಹ ಇರುತ್ತವೆ. ಬೇರೆ ಬೇರೆ ಸಮಯದಲ್ಲಿ ಎಚ್ಚರ ಆಗೋದಕ್ಕೆ ಬೇರೆ ಬೇರೆ ಮಹತ್ವ ಕೂಡ ಇರುತ್ತದೆ. ಈ ಪೂರ್ತಿ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ವಿಡಿಯೋವನ್ನು ಎಲ್ಲಿಯೂ ಓಡಿಸದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಇರಿ. ಒಂದು ವೇಳೆ ನಿಮಗೆ ಏನಾದರೂ ಪ್ರತಿದಿನ ಒಂದೇ ಸಮಯದಲ್ಲಿ ಎಚ್ಚರ ಆಗ್ತಾ ಇದ್ದರೆ, ಇದು ಭಗವಂತನ ಕಡೆಯಿಂದ ನಿಮ್ಮತ್ತ ಬರುವಂಥ ಏನೋ ಒಂದು ಸಂಕೇತ ಆಗಿರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ರಾತ್ರಿ ಭಿನ್ನ ಭಿನ್ನವಾದ ಸಮಯದಲ್ಲಿ ಎಚ್ಚರ ಆಗೋದಕ್ಕೆ ಯಾವ ಯಾವ ರೀತಿಯ ಅರ್ಥಗಳಿರುತ್ತವೆ ಅಂತ ತಿಳಿದುಕೊಳ್ಳೋಣ. ನಂಬರ್ 1, ರಾತ್ರಿ 9 ಗಂಟೆಯಿಂದ 11 ಗಂಟೆಯ ಮಧ್ಯೆ ನಿದ್ರೆಯಿಂದ ಎಚ್ಚರ ಆಗ್ತಾ ಇದ್ದರೆ, ಇಲ್ಲಿ ಸಾವಿರಾರು ಪ್ರಯತ್ನ ಮಾಡಿದರೂ ನಿದ್ರೆ ಮರಳಿ ಬರ್ತಾ ಇಲ್ಲ ಅಂದರೆ, ಇಲ್ಲಿ ವ್ಯಕ್ತಿಯು ಯಾವುದೋ ವಿಷಯದ ಮೇಲೆ ತುಂಬ ಅಧಿಕವಾಗಿ ಚಿಂತನೆಯನ್ನು ಮಾಡ್ತಾ ಇರ್ತಾರೆ. ಅವಶ್ಯಕತೆಗಿಂತ ಹೆಚ್ಚಿನ ಯೋಚನೆಯನ್ನು ಆ ವಿಷಯದ ಮೇಲೆ ಇವರು ಮಾಡ್ತಾ ಇರ್ತಾರೆ. ಇಂಥ ಸ್ಥಿತಿಯಲ್ಲಿ ತಂಪಾದ ನೀರಿನಿಂದ ಮುಖವನ್ನು ತೊಳೆದುಕೊಂಡು ಸಕಾರಾತ್ಮಕ ಮಂತ್ರಗಳನ್ನು ಜಪ ಮಾಡಿರಿ. ಪ್ರತಿದಿನ ಈ ಕ್ರಿಯೆಯನ್ನು ನಿಯಮಿತ ರೂಪದಲ್ಲಿ ಮಾಡ್ತಾ ಹೋದರೆ, ಇಲ್ಲಿ ಚಿಂತೆಗಳಿಂದ ನಿಮಗೆ ಮುಕ್ತಿ ಸಿಗೋದಷ್ಟೇ ಅಲ್ಲದೆ, ಬದಲಿಗೆ ನಿಮಗೆ ಒಳ್ಳೆಯ ನಿದ್ರೆ ಕೂಡ ಬರುತ್ತದೆ. ನಂಬರ್ 2, ರಾತ್ರಿ 11 ಗಂಟೆಯಿಂದ 1 ಗಂಟೆಯ ಮಧ್ಯೆ ನಿಮಗೆ ಏನಾದರೂ ನಿದ್ರೆಯಿಂದ ಎಚ್ಚರ ಆಗ್ತಾ ಇದ್ದರೆ, ಅಚಾನಕವಾಗಿ ನೀವು ನಿದ್ರೆಯಿಂದ ಎಚ್ಚರ ಆಗ್ತಾ ಇದ್ದರೆ, ಇಲ್ಲಿ ನೀವು ಯಾವುದೋ ಒಂದು ವಿಷಯದ ಮೇಲೆ ತುಂಬ ಚಿಂತೆ ಮಾಡ್ತಾ ಇರ್ತೀರಾ. ಇದಷ್ಟೇ ಅಲ್ಲದೆ ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಅಲದಾಡ್ತಾ ಇರುತ್ತೆ. ಇಲ್ಲಿ ಸಾಧ್ಯವಾದಷ್ಟು ನಿಮ್ಮ ಮೇಲೆ ಮೊದಲು ನೀವು ನಂಬಿಕೆ ಇಡಿ. ಮಲಗುವ ಮುನ್ನ ನಿಮ್ಮ ಮನಸ್ಸಿನಿಂದ ತಲೆಯಿಂದ ಎಲ್ಲ ನೆಗೆಟಿವ್ ವಿಷಯಗಳನ್ನು ತೆಗೆದುಹಾಕಿರಿ. ಸ್ನೇಹಿತರೆ, ಇನ್ನು ರಾತ್ರಿ 12 ಗಂಟೆಯಿಂದ 2 ಗಂಟೆಯ ಮಧ್ಯೆ ನಿಮಗೆ ಏನಾದರೂ ಎಚ್ಚರ ಆಗ್ತಾ ಇದ್ದರೆ, ಈ ಮಾತಿನ ಅರ್ಥ, ಯಾವುದೋ ಅಜ್ಞಾತ ಶಕ್ತಿಯು ನಿಮ್ಮ ಹತ್ತಿರದಲ್ಲಿ ಇದ್ದುಕೊಂಡು ನಿಮ್ಮನ್ನು ಸಂಪರ್ಕ ಮಾಡಲು ಪ್ರಯತ್ನ ಮಾಡ್ತಾ ಇರುತ್ತದೆ. ಇವು ನಿಮ್ಮ ಜೀವನದ ಉದ್ದೇಶಗಳ ಮೇಲೆ ಜಾಗೃತಿಯನ್ನು ಮೂಡಿಸುತ್ತಿರುತ್ತವೆ. ಇದು ನಿಮ್ಮ ಜೀವನದಲ್ಲಿ ಸಮಸ್ಯೆ ಕೂಡ ಮೂಡಿಸಬಹುದು. ಇದಕ್ಕಾಗಿ ದೇವರ ನಾಮಸ್ಮರಣೆಯನ್ನು ಮಾಡಿ ಮಲಗಿಕೊಳ್ಳೋದು ಒಳ್ಳೆಯದು. ನಂಬರ್ 4, ರಾತ್ರಿ 1 ಗಂಟೆಯಿಂದ 3 ಗಂಟೆಯ ಮಧ್ಯೆ ಅಚಾನಕವಾಗಿ ನಿದ್ರೆಯಿಂದ ಎಚ್ಚರ ಆಗ್ತಾ ಇದ್ದರೆ, ಇದು ವ್ಯಕ್ತಿಯ ಸಿಟ್ಟಿನತ್ತ ಸೂಚನೆ ಕೊಡುತ್ತದೆ. ಈ ಸಮಸ್ಯೆಯಿಂದ ಆಚೆ ಬರಲು ನೀವು ತಂಪಾದ ನೀರನ್ನು ಕುಡಿದು, ಇಂಥ ಸಮಸ್ಯೆಯಿಂದ ಆಚೆ ಬರಲು ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ಕೈಕಾಲುಗಳನ್ನು ತೊಳೆದುಕೊಳ್ಳಿರಿ. ಈ ರೀತಿ ಪ್ರತಿದಿನ ಮಾಡಿದ್ರೆ ನಿಮಗೆ ಸಕಾರಾತ್ಮಕ ಬದಲಾವಣೆ ಕಾಣುತ್ತದೆ. ಎಲ್ಲಕ್ಕಿಂತ ಮೊದಲು ಈ ಒಂದು ವಿಷಯವನ್ನು ಗಮನಿಸಿರಿ, ನಿಮ್ಮ ಬೆಡ್ರೂಮ್ನ ತಾಪಮಾನ ಸರಿ ಇರಬೇಕು.
ಹಲವಾರು ಪರೀಕ್ಷೆಗಳಲ್ಲಿ ಕಂಡು ಬಂದಿರುವಂಥ ವಿಷಯ ಏನಿದೆ ಅಂದರೆ, ಒಂದು ವೇಳೆ ಮಲಗಿಕೊಳ್ಳುವಂಥ ರೂಮ್ ಏನಾದರೂ ತುಂಬ ಬಿಸಿಯಾಗಿದ್ದರೆ ಕೆಟ್ಟ ಕನಸುಗಳು ಬೀಳುತ್ತವೆ. ಇದಷ್ಟೇ ಅಲ್ಲದೆ ರಾತ್ರಿ ಅತಿಯಾಗಿ ನೀರನ್ನು ಕುಡಿದು ಮಲಗಿದ್ರೂ ಕೂಡ ಇವು ನಿಮ್ಮ ನಿದ್ರೆಗೆ ಡಿಸ್ಟರ್ಬ್ ಮಾಡುತ್ತವೆ. ನಂಬರ್ 5, ಗುರುಗಳ ಪ್ರಕಾರ ರಾತ್ರಿ 3 ಗಂಟೆಯಿಂದ 5 ಗಂಟೆಯ ಮಧ್ಯೆ ಏನಾದರೂ ಎಚ್ಚರ ಆಗ್ತಾ ಇದ್ದರೆ ಈ ಮಾತಿನರ್ಥ ಅಜ್ಞಾತ ಶಕ್ತಿಗಳು ನಿಮ್ಮನ್ನು ಸಂಪರ್ಕ ಮಾಡಲು ಪ್ರಯತ್ನ ಮಾಡುತ್ತಿರುತ್ತವೆ. ಮುಂಜಾನೆ 3 ಗಂಟೆಯಿಂದ 5 ಗಂಟೆಯ ಮಧ್ಯೆ ಇರುವಂಥ ಸಮಯವನ್ನು ಅಮೃತ ವೇಳೆ ಅಂತ ಕರೆಯುತ್ತಾರೆ. ಇದೇ ಒಂದು ಕಾರಣದಿಂದಾಗಿ ಈ ಸಮಯದಲ್ಲಿ ಹಲವಾರು ಅಲೌಕಿಕ ಶಕ್ತಿಗಳ ಪ್ರಭಾವ ಇರುತ್ತದೆ. ಮಾಹಿತಿಯ ಅನುಸಾರವಾಗಿ ಈ ಶಕ್ತಿಗಳು ನಿಮಗೆ ಅನೇಕ ಪ್ರಕಾರದ ಸಂಕೇತಗಳನ್ನು ಕೊಡುತ್ತವೆ. ಈ ಸಂಕೇತಗಳ ಬಗ್ಗೆ ನೀವು ತಿಳಿದುಕೊಂಡರೆ ನಿಮಗೆ ತುಂಬ ಖುಷಿಯಾಗುತ್ತದೆ. ಇಲ್ಲಿ ಯಾರಿಗೆ 3 ಗಂಟೆಯಿಂದ 5 ಗಂಟೆಯ ಮಧ್ಯೆ ಎಚ್ಚರ ಆಗ್ತಿರುತ್ತದೆಯೋ ಅಂಥ ಜನರಿಗೆ ಇವು ಸುಖವನ್ನು ನೀಡಲು ಇಷ್ಟಪಡುತ್ತಿರುತ್ತವೆ. ಹೌದು ಸ್ನೇಹಿತರೆ, ಈ ಮಾತಿನ ಅರ್ಥ ಏನಿದೆ ಅಂದರೆ, ನಿಮಗೇನಾದರೂ ರಾತ್ರಿ 3 ಗಂಟೆಯಿಂದ ಮುಂಜಾನೆ 5 ಗಂಟೆಯ ಮಧ್ಯೆ ಎಚ್ಚರ ಆಗ್ತಾ ಇದ್ದರೆ ಈ ಶಕ್ತಿಗಳು ನಿಮಗೆ ಸಂತೋಷಗಳನ್ನು ನೀಡುವಂಥ ಸೂಚನೆ ಮಾಡುತ್ತವೆ. ಇವುಗಳ ಜೊತೆಗೆ ಮುಂಜಾನೆ ಬೇಗನೆ ಎದ್ದೇಳುವಂಥ ವ್ಯಕ್ತಿಗಳು ಮುಂಜಾನೆ ಸಮಯದ ಅದ್ಭುತವಾದ ವಾತಾವರಣದ ಅನುಭವವನ್ನು ಪಡೆದುಕೊಳ್ತಾರೆ. ಹಾಗಾಗಿ ನಿಮಗೇನಾದರೂ ಮುಂಜಾನೆ 3 ಗಂಟೆಯಿಂದ 5 ಗಂಟೆಯ ಮಧ್ಯೆ ಎಚ್ಚರ ಆಗ್ತಾ ಇದ್ದರೆ ವಾಸ್ತವದಲ್ಲಿ ನೀವು ತುಂಬಾ ಅದೃಷ್ಟವಂತರೂ ಆಗಿದ್ದೀರ. ಜಗತ್ತಿನಲ್ಲಿ ಹಲವಾರು ಜನ ಯಾವ ರೀತಿ ಇದ್ದಾರಂದರೆ ಈ ಮಾತುಗಳ ಮೇಲೆ ನಂಬಿಕೆ ಇಡೋದಿಲ್ಲ. ಆದರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಶಾಸ್ತ್ರದಲ್ಲಿ ಯಾವುದೇ ಮಾಹಿತಿಯನ್ನು ಸುಮ್ಮನೆ ಬರೆಯೋದಿಲ್ಲ. ರಾತ್ರಿ ನಿದ್ರೆಯಿಂದ ಪದೇ ಪದೇ ಎಚ್ಚರ ಆಗೋದಕ್ಕೆ ಶಾರೀರಿಕ ಮತ್ತು ಮಾನಸಿಕ ಹಲವಾರು ಕಾರಣಗಳು ಸಹ ಇರುತ್ತವೆ. ಆದರೆ ಇವುಗಳ ಹಿಂದೆ ಒಂದು ಕಾರಣ ಕೂಡ ಇರಬಹುದು. ಇವುಗಳನ್ನು ಹೆಚ್ಚಾಗಿ ಜನರು ನಿರ್ಲಕ್ಷ್ಯ ಮಾಡ್ತಾರೆ. ಇವು ನಮಗೆ ಸಮಯದ ರಹಸ್ಯವನ್ನು ಕೂಡ ಕೊಡುತ್ತವೆ. ಒಂದು ವೇಳೆ ನೀವೇನಾದರೂ ರಾತ್ರಿ 4-5 ಬಾರಿ ಎಚ್ಚರ ಆಗ್ತಾ ಇದ್ದರೆ ಇದು ಒಂದು ಯಾವುದೋ ವಿಷಯದ ಸಂಕೇತ ಆಗಬಹುದು. ಇವುಗಳ ಜೊತೆಗೆ ಮರಳಿ ನಿದ್ರೆ ಮಾಡಲು 15-30 ನಿಮಿಷಕ್ಕಿಂತ ಹೆಚ್ಚಿನ ಸಮಯ ಹಿಡಿಯಬಾರದು. ಒಂದು ವೇಳೆ ರಾತ್ರಿ ನಿಮಗೇನಾದರೂ ಪದೇ ಪದೇ ನಿದ್ರೆಯಿಂದ ಎಚ್ಚರ ಆಗ್ತಾ ಇದ್ದರೆ ಮತ್ತು ಮರಳಿ ನಿದ್ರೆ ಮಾಡಲು ತುಂಬ ಸಮಯ ಹಿಡಿತಾ ಇದ್ದರೆ ನೀವು ಸೈಕಾಲಜಿ ವೈದ್ಯರ ಜೊತೆ ಮಾತನಾಡಬೇಕು. ನಂಬರ್ 6, ಒಂದು ವೇಳೆ ನಿಮಗೇನಾದರೂ ಮುಂಜಾನೆ 5-6 ಗಂಟೆಯ ಮಧ್ಯೆ ಎಚ್ಚರ ಆಗ್ತಾ ಇದ್ದರೆ ಇದು ಒಂದು ಅಪರೂಪವಾದ ಸಮಯವೂ ಆಗಿದೆ. ಇದು ಋಷಿಮುನಿಗಳ ಸಮಯ ಆಗಿರುತ್ತದೆ. ಮಾಹಿತಿಯ ಅನುಸಾರವಾಗಿ ಸಂತ ಪುರುಷರು ಈ ಸಮಯದಲ್ಲಿ ಸ್ನಾನವನ್ನು ಮಾಡುತ್ತಾರೆ, ತಮ್ಮ ಸಾಧನೆಗಳಲ್ಲಿ ಲೀನರಾಗಿರ್ತಾರೆ. ಒಂದು ವೇಳೆ ಈ ಸಮಯದಲ್ಲಿ ನೀವೇನಾದರೂ ಭಗವಂತನ ಬಳಿ ಏನೇ ಬೇಡಿಕೊಂಡರು ಅವರು ನಿಮ್ಮ ಮನಸ್ಸಿಚ್ಛೆಯನ್ನು ಪೂರ್ತಿ ಮಾಡುತ್ತಾರೆ. ನಂಬರ್ 7, ಮುಂಜಾನೆ 6-7 ಗಂಟೆಯ ಮಧ್ಯೆ ನಿಮಗೆ ಎಚ್ಚರ ಆಗ್ತಾ ಇದ್ದರೆ ಇಲ್ಲಿ ಕೆಲವು ವಿಷಯಗಳು ನಿಮ್ಮನ್ನು ಭಾವನಾತ್ಮಕ ರೂಪದಲ್ಲಿ ನಿಲ್ಲಿಸುತ್ತಿರುತ್ತವೆ. ಈ ಸಮಯದಲ್ಲಿ ಎದ್ದೇಳುವಂಥ ಮನುಷ್ಯರು ಎಮೋಷ್ನಲ್ಲಿ ತುಂಬಾ ದುರ್ಬಲ ಆಗಿರ್ತಾರೆ. ಈ ಸ್ಥಿತಿಯಲ್ಲಿ ನೀವು ಧ್ಯಾನ ಕ್ರಿಯೆಗಳನ್ನು ಮಾಡಬೇಕು. ಹಾಗಾಗಿ ಹೆಚ್ಚಾಗಿ ವ್ಯಾಯಾಮಗಳನ್ನು ಮಾಡಿಕೊಂಡು ನೀವು ಮಾನಸಿಕ ರೂಪದಲ್ಲಿ ಶಕ್ತಿಶಾಲಿಯಾಗಬಹುದು. ಮಾಹಿತಿಯ ಅನುಸಾರವಾಗಿ ರಾತ್ರಿ 12-1 ಗಂಟೆಯ ಮಧ್ಯೆ ನೀವು ಯಾವುದಾದ್ರೂ ಕನಸುಗಳನ್ನು ಕಾಣ್ತಾ ಇದ್ದರೆ ಅವು 3 ವರ್ಷದ ನಂತರ ನಿಜ ಆಗುತ್ತವೆ ಅನ್ನೋ ನಂಬಿಕೆ ಕೂಡ ಇದೆ. ಕೆಲವು ಮಾಹಿತಿಯ ಅನುಸಾರವಾಗಿ ಮುಂಜಾನೆ ಭಗವಂತನ ಪ್ರಾರ್ಥನೆ ಮಾಡಲಾಗುತ್ತದೆ, ಹಾಗಾಗಿ ಮುಂಜಾನೆಯ ಸಮಯವನ್ನು ಪವಿತ್ರ ಅಂತ ತಿಳಿಸಿದ್ದಾರೆ. ಹಾಗಾಗಿ ಯಾವಾಗ ನಾವು ಮುಂಜಾನೆ ಸಮಯದಲ್ಲಿ ಕನಸುಗಳನ್ನು ಕಾಣುತ್ತೇವೋ ಅವು ಹಲವಾರು ಬಾರಿ ನಿಜ ಕೂಡ ಆಗುತ್ತವೆ. ಇನ್ನೊಂದೆಡೆ ರಾತ್ರಿ ಕಂಡ ಕನಸುಗಳು ಕೂಡ ಕೆಲವೊಮ್ಮೆ ನಿಜ ಆಗುತ್ತವೆ, ಕೆಲವೊಮ್ಮೆ ನಿಜ ಆಗೋದಿಲ್ಲ. ಇನ್ನೊಂದೆಡೆ ಬ್ರಹ್ಮ ಮುಹೂರ್ತದ ಸಮಯ ಅಂದರೆ ಮುಂಜಾನೆ 3-5 ಗಂಟೆಯ ಮಧ್ಯೆ ಕಂಡಂಥ ಕನಸುಗಳು ನಿಜ ಆಗುತ್ತವೆ ಅನ್ನೋ ನಂಬಿಕೆ ಕೂಡ ಇದೆ. ಇವು 1-6 ತಿಂಗಳ ಒಳಗಡೆ ಫಲವನ್ನು ಕೊಡುತ್ತವೆ. ಒಂದು ವೇಳೆ ಈ ಸಮಯದ ಕನಸಿನಲ್ಲಿ ಎತ್ತರಕ್ಕೆ ಏರ್ತಾ ಇದ್ದರೆ ಈ ಕನಸು ಯಶಸ್ಸನ್ನು ಕೊಡುವಂಥ ವಿಜಯವನ್ನು ನೀಡುವಂಥ ಕನಸು ಆಗಿರುತ್ತೆ. ಧನ ಸಂಪತ್ತಿನಲ್ಲಿ ವೃದ್ಧಿ ಮಾಡುವಂಥ ಸಂಕೇತವನ್ನು ಸಹ ಕೊಡುತ್ತದೆ. ಕನಸಿನಲ್ಲಿ ದೇವಾಲಯ ಭಗವಂತನ ದರ್ಶನ ಆದರೆ ಕುಬೇರ ದೇವರ ಕೃಪೆ ಸಿಗುವ ಸಾಧ್ಯತೆ ಇರುತ್ತದೆ. ಇನ್ನೊಂದೆಡೆ ಮುಂಜಾನೆ ನಿಮಗೆ ಕೆಟ್ಟ ಕನಸುಗಳು ಬಿದ್ದರೆ ಆ ದಿನ ನೀವು ಎಚ್ಚರದಿಂದ ನಡೆದುಕೊಳ್ಳಿರಿ. ಸ್ನೇಹಿತರೆ, ಈ ಪ್ರಾಚೀನ ಕಾಲದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಶ್ರೀಕೃಷ್ಣ ಅಂತ ಬರೆದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.